ಅರಕ್ ಸ್ವಲ್ಪ ಬೀಟ್ ಹೊಡಿತಾ ಇದ್ರೆ ಅದ್ರ ಮಜಾನೇ ಮಜಾ ಗುರು. ಹೋಗೆ ಹೋಗೆ ನೋಡಿ ಹಂಗೆ ಈ ತರ ಎಲ್ಲ ಬಡದಾಡಿದ್ರೆ ಅಷ್ಟೋ 12 ಅಷ್ಟೋ ಮೈಲೇಜ್ ಅನ್ಕೋತೀನಿ. ಇದೆಲ್ಲ ಹೋಯ್ತಾ ಇದ್ರೆ ರೋಡಲ್ಲಿ ಸಿಂಹ ಗರ್ಜನೆಗಳು ಗುರು. 30-35 ಆರ್ಎಕ್ಸ್ ಇದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ದುಡ್ಡೇನ್ ಸ್ವಾಮಿ, ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಅನ್ಕೊಂತೇನೆ ಏನಪ್ಪ ಇಷ್ಟೊತ್ತಲ್ಲಿ ಇಲ್ಲೋಗ್ತಾನೆ ಅನ್ಕೊಂಡ್ರ ಸುಮ್ನೆ ಹಿಂಗೆ ಜಮ್ಮಲ್ ವರ್ಕೌಟ್ ಮಾಡ್ದಾ ಇದೆ. ಇದಕ್ಕಿದಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಇಲ್ಲೊಂದು ಇವೆಂಟ್ ಇದೆ ಬ್ರೋ ಬನ್ನಿ ಹೋಗೋಣ ಅಂತ ಕರೆದ್ರು. ಇವೆಂಟ್ ಏನೂ ಇಲ್ಲ, ಜಸ್ಟ್ ಒಂದು ಶಾರ್ಟ್ ಸ್ಪಿನ್ ಅಷ್ಟೇ. ಸೊ ಒಂದು 50-60 RX ಬೈಕ್ಗಳು ಬರುತ್ತೆ, RX ಜೊತೆ ಒಂದು ರೈಡ್ ಅಷ್ಟೇ. ಅವರು ಬೇರೆ ಬೈಕ್ಸ್ನ ಅಲೋ ಮಾಡೋದಿಲ್ಲ. ಸೊ ನನ್ನ ಗಾಡಿನ ನಾನು ಅಲ್ಲೇ ಪಾರ್ಕ್ ಮಾಡಿ, ಸೊ ನಾನು ನನ್ನ ಸಬ್ಸ್ಕ್ರೈಬರ್ ಜೊತೆ ಹೋಗ್ತಿದ್ದೀನಿ. ಎಲ್ಲಿಂದ ಅಂದರೆ ಪಾರ್ಲೆ ಜಿ ಹೋಲಿಂದ ಹಿಡ್ದು ಕುಣಿಗಲಲ್ಲಿ ಎಂಪೈರ್ ಇದೆ ಅಂತ ಹೇಳಿದ್ದಾರೆ. ಸೊ ನಾನು ಅಬ್ಸರ್ವ್ ಮಾಡಿಲ್ಲ ಅವರು, ಸೊ ಅವ್ರು ಹೇಳಿದ್ರು. ಸೊ ಕುಣಿಗಲಲ್ಲಿ ಎಂಪೈರ್ ಹೋಟೆಲ್ ಇದೆ, ಸೊ ಅಲ್ಲಿ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಬರೋದಷ್ಟೇ ಅಂತ. ನಾನು ಎಕ್ಸೈಟ್ ಆಗಿದ್ದೀನಿ, ಯಾಕಂತ ಹೇಳಿದ್ರೆ ನಾನು ಯಾವತ್ತೂ RX ಜೊತೆ ರೈಡ್ ಹೋಗಿಲ್ಲ. ರಕ್ಷತ್ ಅವರು ಗಾಡಿ ಓಡಿಸ್ತಾರೆ, ನಾನು ಅವ್ರ ಜೊತೆ ಕುತ್ಕೊಂಡು ಹೋಗ್ತೀನಿ ಅಷ್ಟೇ. ಒಂದು 8:30 ಓಡ್ತೀವಿ ಅಂತ ಹೇಳಿದ್ದಾರೆ, ನಾನು 8:30 ಮನೆ ಬಿಟ್ಟಿದ್ದೀನಿ. ಸೊ ನಾನು ಎಲ್ಲ ರೈಡು ಯಾವುದೇ ಒಂದಾದರೂ ನಾನು ಆನ್ ಟೈಮ್ ಎಲ್ಲೂ ಹೋಗಲ್ಲ ಅವರು. ಸೊ ಅದೊಂದೇ ಬೇಜಾರು ನನಗೆ. ವೆಯ್ಟ್ ಮಾಡ್ತಾರೆ ಅಂದ್ಕೊಳ್ತೀನಿ, ಮೇ ಬಿ ಹೇಳಿದ್ದಾರೆ. ಬನ್ನಿ ಬ್ರೋ, ನಮ್ಮ ಒಂದು 8:45 ತನಕ ವೆಯ್ಟ್ ಮಾಡ್ತೀವಿ ಅಂತ. ಏನು ಗುರು ಕಣ್ಣಿಗೇನು ತುಣ್ಣ ಹಾಕೊಂಡು ಗಾಡಿ ಓಡಿಸ್ತಾರಾ ನನ್ನ ಮಕ್ಕಳೆಲ್ಲ ಅಂತ ಗೊತ್ತಾಗಲ್ಲ ನನಗಂತೂ. ಶನಿವಾರ ಅಲ್ವಾ ಗುರು, ನಾ ಮರ್ದೋಗ್ಬಿಟ್ಟಿದ್ದೀನಿ ಏನಕ್ಕೆಲ್ಲ ಈ ಥರ ರಂಗ ರಂಗ ಓಡಾಡ್ತವ್ರೆ ಅಂತ. ಶನಿವಾರ ಮಧ್ಯಾಹ್ನ ಬಾರು ಸೇರು ಅಂತ ಸೇರಿಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ನಾವೇ ಸ್ವಲ್ಪ ಹುಷಾರಾಗಿ ಓಡಿಸ್ಬಿಟ್ರೆ ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು. ಸೊ ನಂದು ಪ್ರಾಬ್ಲಮ್ ಏನಂದರೆ ಗುರು, ವಿಡಿಯೋನೂ ಹೇಗೋ ಮಾಡಿಬಿಡ್ತೀನಿ. ಸೊ ನಾನು ಎಡಿಟ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ಸೊ ನಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದು. ಈ ಶೆಡ್ಯೂಲ್ ಏನಂತ ಹೇಳಿದ್ರೆ, ಸೊ ನಾನು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಅದ್ರ ಜೊತೆ ವ್ಲಾಗ್ಸು ಮಾಡ್ತಾ ಇದ್ದೀನಿ. ಸೊ ನನಗೆ ವ್ಲಾಗ್ಸ್ ಮಾಡೋದಕ್ಕೆ ಲೈಕ್ ಟೈಮ್ನ ನಾನು ಮಾಡಿಕೊಂಡು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆ ಎಡಿಟ್ ಮಾಡೋದೇ ಸ್ವಲ್ಪ ಲೈಕ್ ಏನಾಗುತ್ತೆ, ಈ ವ್ಲಾಗ್ಸ್ ಏನು ಮಾಡ್ತೀವಿ ಆ ವ್ಲಾಗ್ಸ್ ಏನು ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಎಫರ್ಟು ನಮ್ಮ ಎಡಿಟಿಂಗಲ್ಲಿರುತ್ತೆ. ನನಗೆ ಆ ಎಡಿಟಿಂಗ್ ಸ್ಕಿಲ್ಸಿನ ಲೈಕ್ ಅಷ್ಟು ಗೊತ್ತಿಲ್ಲ, ಬಟ್ ಏನೋ ತಕ್ಕಮಟ್ಟಿಗೆ ಎಡಿಟ್ ಮಾಡೋದಕ್ಕೂ ನಾವು ಟೈಮ್ ತೊಗೋತೀವಿ. ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅನ್ನಗೆ ಹೊರಟಿದ್ವಿ. ಸೊ ಅವ್ರದ್ದೇನೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಂತೆ. ಸೊ ಇಷ್ಟೊತ್ತಲ್ಲಿ ಯಾವ ಮೆಕ್ಯಾನಿಕ್ಸು ಇರೋದಿಲ್ಲ, ಆಲ್ಮೋಸ್ಟ್ 9 ಆಗಿದೆ. ಆ ಬ್ಯಾಚಲ್ಲಿ RX ಬ್ಯಾಚಲ್ಲಿ ಅದರ್ ಬೈಕ್ ಬೇರೆ ಬೈಕ್ನ ಅಲೋ ಮಾಡೋದಿಲ್ಲ. ಸೊ ಫೈನ್, ನಾನು ಅವ್ರ ಹತ್ರ ಒಂದ್ಸತಿ ವಿಚಾರಿಸ್ತೀನಿ ಬಾ, ಇನ್ ಕೇಸ್ ಏನಾದರೂ ಅವರು ಬೇರೆ ಬೈಕ್ನ ಅಲೋ ಮಾಡಿದ್ರೆ ಸೊ ಎತ್ತಾಕೊಂಡು ಹೋಗೋಣ ಬನ್ನಿ ಅಂತ ಹೇಳಿದ್ದಾರೆ. ನಾನು ಇಲ್ಲೇ ನಿಧಾನಕ್ಕೆ ಮೂವ್ ಆಯ್ತಾ ಇರ್ತೀನಿ. ಸೊ ಇಷ್ಟೊತ್ತಲ್ಲಿ ಮನೆಯಿಂದ ಈಚೆ ಬರ್ಬೇಕಂದ್ರೆ ನಮ್ಮನೇಲಿ ಸ್ವಲ್ಪ ಸಿಕ್ಕಾಪಟ್ಟೆ ಸೈಕ್ ಮಾಡ್ತಾರೆ ಗುರು. ಏನು ನನ್ನ ಹುಡುಗಿ ಅನ್ಕೊಂಬಿಟ್ಟಾರ ಏನೋ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಸೈಕ್ ಮಾಡ್ತಾರೆ. ಎಲ್ಲೋಗ್ತಾ ಇದೆಯಾ, ಯಾಕೆ ಹೋಗ್ತಾ ಇದೆಯಾ, ಏನು ಕತೆ, ಯಾರ ಜೊತೆ ಹೋಗ್ತಾ ಇದೆಯಾ, ಎಷ್ಟೊತ್ತಿಗೆ ಬರ್ತೀಯಾ, ಅಯ್ಯೋ ಸಿಕ್ಕಾಪಟ್ಟೆ ಕ್ವಶನ್ಸ್ ನನಗೆ ಅಷ್ಟೆಲ್ಲ ಆನ್ಸರ್ ಮಾಡಿ ಬಂದರೆ ಈ ಥರ ಆಗೋಗ್ಬಿಡ್ತು. ಮನೇಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ ನಮ್ಮನೇಲಂತೂ. ಇಷ್ಟುದಾದರೂ ಫ್ರೀಡಮ್ ಇಲ್ಲ ಗುರು ನನಗೆ. ಎಲ್ಲೋಗ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಎಲ್ಲ ಕೇಳ್ತಾ ಇರ್ತಾರೆ. ಸ್ಟ್ರಿಕ್ಟ್ ಅಂದರೆ ಲೈಕ್ ಅವರು ನಮ್ಮ ಕೇರ್ ಮಾಡೋದು ನಮ್ಮ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೋಬೇಕು. ಸೊ ಅಂದ್ಕೊಂಡು ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿ ಕೇಳ್ಕೊಂಡು ಬರಬೇಕಷ್ಟೇ ಗುರು. ನಾನು ಎಲ್ಲೋದ್ರೂ ಅಷ್ಟೇ ಹೇಳ್ಬಿಟ್ಟೆ ಬರ್ತೀನಿ. ಸೊ ಇನ್ ಕೇಸ್ ಎಮರ್ಜೆನ್ಸಿ ಇದ್ರೆ ಲೈಕ್ ಹೇಳ್ಬಿಟ್ಟು ಬರೋದಕ್ಕಾಗಲ್ಲ. ಹುಲಿಗಳ ಜೊತೆ ಸಿಂಹ ರೈಡ್ ಹೋಯ್ತಾ ಇದೆ. ಸರಿ, ಅಂದರೆ ನನ್ನ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ಗಾಡಿ ಬಗ್ಗೆ ಹೇಳ್ತಾ ಇರೋದು. ಇವ್ನು ಸೆಡೆ ನನ್ನ ಮಗ. 2-stroke ಮಜಾನೇ ಮಜಾ ಗುರು. ಅವ್ರು ನನ್ನ ಕರೆದ್ರು ನನ್ನ ಗಾಡಿ ರಿವ್ಯೂ ಮಾಡಿ ಅಂತ. ನಾನು ಅದಕ್ಕೆ ಸರಿಯಾದ ವ್ಯಕ್ತಿ ಅಲ್ಲ ಅಂತ ನನಗನ್ನಿಸ್ತು. ಸೊ ಯಾಕಂತೇಳಿದ್ರೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ RX ಬಗ್ಗೆ. ಸೊ ಗೊತ್ತಿದ್ರೆ ಮಾಡಬೇಕು, ಗೊತ್ತಿಲ್ಲ ಅಂದರೆ ಮುಚ್ಕೊಂಡಿರ್ಬೇಕು ಸೈಡಲ್ಲಿ. ಸೊ ಇವಾಗ ಹೋಗ್ಬಿಟ್ಟು ನಾನು ಅವ್ರನ್ನ ಅಡಕಮಾರ್ನಳ್ಳಿಲಿ ಪಿಕ್ ಮಾಡಬೇಕು. ಬನ್ನಿ, ನಾನು ನಿಮ್ಗೆ ಅವ್ರನ್ನ ಪಿಕ್ ಮಾಡಾದ್ಮೇಲೆ ಸಿಗ್ತೇನೆ. ರೆಡಿ ಆಗತ್ತಾ ಈಗ? ಸೊ ಇದೆ ನೋಡಿ ನಮ್ಮ ಹುಲಿ, ನಮ್ಮ ಸಬ್ಸ್ಕ್ರೈಬರ್ ಹುಲಿ ಇದು. ಸೊ 5-speed ಇದು. ಸೊ 2000 ಮಾಡೆಲ್ ಅಂತೆ. ನೋಡೋಣ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡೋಣ ಎಲ್ಲ ತಿಳ್ಕೊಂಡು. RX ಸ್ಟಾರ್ಟ್ ಆಯಿತು.
RXLR ರೈಡ್ ಇವರದೆಲ್ಲ ಒಂಥರ ಸಕ್ಕತ್ ಮ್ಯಾಚ್ ಇವ್ರದು RXL ಅಲ್ಲಿ ಲಾಂಗ್ ಲಾಂಗ್ ರೈಡ್ ಹೊಡಿತಾರಂತೆ ಒಂದು 20-30 RX ಒಟ್ಟೊಟ್ಟಿಗೆ ಹೋಗಿ ಅಕ್ಕಪಕ್ಕ ಹೋದವ್ರ ತಲೆ ಅಷ್ಟೇ ಆಹಾ ಒಂಥರ ಮಜವಾಗಿದೆ ಗುರು ಸೀಟ್ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಇದೆ ಅವ್ರ ಅಕ್ಕನ RX ಅಲ್ಲಿ ಬೀಟ್ ಹೊಡಿತಾ ಇದ್ರೆ ಅದ್ರ ಮಜಾನೇ ಮಜಾ ಗುರು ಸೌಂಡ್ ಕೇಳಿಸ್ತದೆ ಹೋಗೆ ಹೋಗೆ ನೋಡಿ ಹಂಗೆ ಆ ಫುಲ್ ಏನ್ ಫುಲ್ ಗುರು ಅಬ್ಬ ಸೈಕ್ ಅಂದ್ರೆ ಸೈಕ್ ಅಕ್ಕನ ಈ ತರ ಎಲ್ಲ ಬಡದಾಡಿದ್ರೆ 10-12 ಅಷ್ಟೇ ಮೈಲೇಜ್ ಅನ್ಕೋತೀನಿ ಇದೆಲ್ಲ ಹೋಯ್ತಾ ಇದ್ರೆ ರೋಡಲ್ಲಿ ಸಿಂಹ ಗರ್ಜನೆಗಳು ಗುರು RXZ ಇದ್ರ ಜೊತೆ ಎಲ್ಲ ರೈಡ್ ಹೋಗಕ್ಕೆ ಅದು ನೆಕ್ಸ್ಟ್ ಲೆವೆಲ್ ಇದೆ ಆಲ್ಮೋಸ್ಟ್ ಒಂದು 30-35 RX ಇದೆ ROC RX ಓನರ್ಸ್ ಕ್ಲಬ್ RX ಓನರ್ಸ್ ಕ್ಲಬ್ ನೀವು ಎಷ್ಟು ವರ್ಷ ಇಂದ ಇದ್ದೀರಾ ಈ ಕ್ಲಬ್ ಅಲ್ಲಿ ರೀಸೆಂಟ್ ಜಾಯಿನಿಂಗ್ 1 ಇಯರ್ ಆಯ್ತು ಓಕೆ ನಿಮ್ಮ ಹತ್ರ RX ಎಷ್ಟು ವರ್ಷ ಇಂದ ಇದೆ 3-4 ಇಯರ್ಸ್ ಓ ಯಾವ ಮಾಡೆಲ್ 2000 ಅಲ್ಲ ಅವ ಬೆಣ್ಣೆ ತರ ಇದೆ ಸೀಟ್ ಇಂದ ಕುತ್ಕೊಂಡಿದ ತಕ್ಷಣ ಏನೋ ಒಂಥರ ಒಳ್ಳೆ ಕಂಫರ್ಟ್ ಅದಕ್ಕೆ ನಾನು ಲಾಂಗ್ ರೈಡ್ಸ್ ಎಲ್ಲ ಅಷ್ಟು ಈಸಿಯಾಗಿ ಹೊಡೆಯೋದು ಹಿಂದೆ ಕುತ್ಕೊಂಡ್ರೆ ಏನೋ ಒಂಥರ ಕಂಫರ್ಟ್ ಅಪ್ಪ ನನ್ನ ಗಾಡಿಲೆಲ್ಲ ಹಿಂಸೆ ಹಾ ಲೆಟ್ಸ್ ಬಿಗಿನ್ ಮಜ್ಜಾನೆ ಒಂಥರ ಸೌಂಡ್ ಎಲ್ಲ ಬೇರೆ ಫೀಲ್ ಗುರು ಎಷ್ಟೇ ಕಾಸ್ಟ್ಲಿ ಎಕ್ಸಾಸ್ಟ್ ಹಾಕ್ಸಿದ್ರು ನಮ್ಮ ಬೈಕ್ ಒಳಗೆ ಈ ಫೀಲ್ ಸಿಗಲ್ಲ ಏನೋ ಮಾತಾಡೋಕ್ಕೆ ಮನ್ಸು ಬರ್ತಾಯಿಲ್ಲ ಈ ಸೌಂಡ್ಗೆ ಸೌಂಡೇ ಕೇಳಿಸೋಣ ಅನ್ಸುತ್ತೆ ಆ ಥರ ಸೌಂಡು RX ನನ್ನ ಗಾಡಿಲೂ ಗುರು ನಕ್ಕನ ಯಾವತ್ತು ಈ ಮಜಾ ಬಂದಿಲ್ಲ ಸೊ ಒಂದೊಂದು ಗಾಡಿಲಿ ಒಂದೊಂದು ಥರ ಮಜಾ ಇರುತ್ತೆ ಸೊ ಈ ಗಾಡಿದೆ ಬೇರೆ ಥರ ಮಜಾ ನನ್ನ ಗಾಡಿದೆ ಬೇರೆ ಥರ ಮಜಾ ಏನೋ ಈ ಗಾಡಿಗಳೆಲ್ಲ ಬ್ಯಾನ್ ಆದಮೇಲೆ ಲೆಜೆಂಡ್ಗಳಾಯಿತು ಸೊ ಸೇಮ್ ಇದೇ ಥರ KTM ಅದೇ ಥರ ಆಗುತ್ತೆ ಸೊ ವಾವ್ ಯಾವಾಗ ನಮ್ಗೆ ಅದರಿಂದ ದೂರ ಆಗ್ತೀವೋ ಸೊ ಅವಾಗಲೇ ಅದ್ರ ಬೆಲೆ ಗೊತ್ತಾಗೋದು ಸೊ ಇದ್ದಾಗ ಬೆಲೆ ಗೊತ್ತಾಗಲ್ಲ ಅಯ್ಯೋ ಜುಮ್ ಅಂತ ಇದ್ ಗುರು ತಕ್ಕ ಸೌಂಡ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಯ್ತಲ್ಲ ನನಗಂತ ಇಲ್ಲಿ ಕುತ್ಕೊಂಡ್ಬಿಟ್ಟು ಗಾಡಿ ಸೌಂಡ್ ಕೇಳಲ್ಲ ಮಾತಾಡಲ ಅನ್ನೋ ತರ ಆಗ್ಬಿಡಿದೆ ಗಾಡಿ ನೋಡ್ತಾ ಇದ್ದೀನಿ ಗಾಡಿ ನೆಲ್ಮಂಗ್ಲಾಗ ಬಂದಿರೋದೇ ಗೊತ್ತಾಯ್ತಲ್ಲ ನನಗೆ ಗಾಡಿಗಳನ್ನ ಮೇಂಟೈನ್ ಮಾಡಿದಾರೆ ಗುರು ಚಿನ್ನ ಚಿನ್ನ ಮೇಂಟೈನ್ ಮಾಡಿದಾಗ ಮೇಂಟೈನ್ ಮಾಡಿದಾರೆ RX ಗಳನ್ನಂತೂ ಸೈಕ್ ಅನ್ಕೊಂಡ್ಬಿಡ್ಬೋದು ಇನ್ನ ಬರ್ತಾ ಇದೆ ಗಾಡಿಗಳು ಕಂಗಾಲಾಗೋಗ್ಬಿಡಿದ್ರು ನಾನಂತೂ ಏನ್ ಗಾಡಿ ಮೇಂಟೈನ್ ಮಾಡೋರಂದ್ರೆ ಹೊಸ ಗಾಡಿ ಶೋರೂಮ್ ಇಂದ ತಂದು ನಿಲ್ಲಿಸ್ದಾಗಿತ್ತು ಗಾಡಿಗಳು ಅದೊಂದು ಕ್ರೇಜ್ ಗುರು ಆ ಕ್ರೇಜ್ ಇರೋರು ಮಾತ್ರನೇ ಗಾಡಿನ ಹತ್ರ ಮೇಂಟೈನ್ ಮಾಡ್ತಾರೆ ಅಷ್ಟು ವರ್ಷ ಆದ್ರೂ ನನಗೆ ಬೀಜ ಎಲ್ಲ ಬೈಕ್ ಬರ್ತೈತೆ ಏನು ರೈಡ್ ಹೊಡಿತು ಅವ್ರ ಹತ್ರ ನಾನು ಯಾವತ್ತು ನನ್ನ ಗಾಡಿ ನೀತರೆಲ್ಲ ಹೊಡೆದೇ ಇಲ್ಲ ಹೊಡೆಯೋರಿಂದ ನಾನು ಕೂತಿಲ್ಲ ಬ್ರೇಕಿಂಗ್ ಸಿಸ್ಟಮ್ ಅವ್ರನ್ನೇ ಕೇಳಿದೆ ಸೊ ಇದನ್ನ ಎಲ್ಲರೂ ಈ ಥರ ಓಡಿಸಿ ಎಲ್ಲರೂ ಮೇಂಟೈನ್ ಮಾಡೋದಕ್ಕಾಗಲ್ಲ ಓನರ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಅದು ಬ್ರೇಕಿಂಗು ಟೆಕ್ನಿಕ್ ಎಲ್ಲ ನಾನು ಯಾವತ್ತು ಗಾಡಿನ 70-80 ಮೇಲಂತೂ ಹೊಡೆಯಲ್ಲ ಟೂರು ನಯ್ಯನ್ ಹಾಕ್ಕೊಂಡು ಹೊಡ್ಕೊಂಡು ಹೋಯ್ತವ್ರೆ 120 ಅಲ್ಲಿ ಸೊ ಲೈಟ್ ಆಫ್ ಆಗ್ಬಿಡಿದೆ ಏನಾಗಿದೆ ಗೊತ್ತಿಲ್ಲ ಟೆಕ್ನಿಕಲ್ ಎರರ್ ಸೊ ಹಿಂದೆಯಿಂದ ಬಿಡ್ತಾ ಇದ್ದಾರೆ ಲೈಟ್ನ ಸೊ ಇನ್ನ ಗಾಡಿಗಳು ಬರ್ತಾ ಇದಾವೆ ನಾವು ಬಂದು ನಿಂತ್ಕೊಂಡಿದೀವಿ ಕಿವಿ ಎಲ್ಲ ಗುಯ್ ಅಂತ ಇದೆ ಗುರು ನನ್ನ ಗಾಡಿಲಿ ಗುಮ್ ಅನ್ನತ್ತೆ ಈ ಗಾಡಿಲಿ ಗುಯ್ ಅನ್ನತ್ತೆ ನೋಡಿ RX ಇದೆ ಸೊ ಇನ್ನ ಒಂದವೆ ಗಾಡಿಗಳು ಬರ್ತಾ ಇದಾವೆ ಅಲ್ಲಿ ಹೋಗ್ತಾ ಇದೆ ನೋಡಿ ಇನ್ನೊಂದು ಸೊ ಈ ಗಾಡಿ ನೋಡಿ ಹೆಂಗ್ ಮೇಂಟೈನ್ ಮಾಡಿದ್ದಾರೆ ಗುರು ಶೋರೂಮ್ ಇಂದ ತಂದಿರೋ ಗಾಡಿ ಇದ್ದಂಗಿದೆ ಡಿನ್ನರ್ ಇದು ಡಿನ್ನರ್ ಆಯ್ತು ಅಲ್ಲಿಂದ ಓಡ್ತಾ ಇದೀವಿ ಏನ್ ಸೀಟ್ ಪೊಸಿಷನ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ ಏನ್ ಎಳ್ಕೊಂಡು ಹೋಯ್ತಾ ಇರ್ಬೋದು ಒಳ್ಳೆ ಸೀಟ್ ಪೊಸಿಷನ್ ಬೆಣ್ಣೆ ತರ ಇದೆ ಸೀಟ್ ಅಂತೂ ಗಾಡಿ ಪಿಕಪ್ ಅಂತೂ ಏನ್ ಮಾತಾಡಂಗಿಲ್ಲ ಗುರು ಗಾಡಿ ಪಿಕಪ್ ಬಗ್ಗೆ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನಾನು RX ಓಡಿಸ್ತಾ ಇರೋದು ಇದಕ್ಕಿಂತ ಹಿಂದೆ ಯಾವತ್ತೂ RX ಓಡಿಸಿರ್ಲಿಲ್ಲ ಎಲ್ಲ ಮುಗೀತು ಬಂದು ಡ್ರಾಪ್ ಮಾಡಿದ್ರು ಎಕ್ಸಾಕ್ಟ್ಲಿ ಟೈಮ್ ಬಂದೀಗ 2 ಗಂಟೆ ಆಗಿದೆ ನಮ್ಮ ಮನೆಯಲ್ಲಿ 10 ಗಂಟೆ ಬರ್ತೇನೆ ಅಂತ ಹೋದೆ ಈ 2 ಗಂಟೆ ಆಗೋಗೈತೆ ನಾಯಿಗಳು ಬಗ್ಲು ಬಗ್ಲೇ ಭಯ ಬೀಳಿಸ್ತವಗಳು ಇಲ್ಲಿ ಬೇರೆ ರಾತ್ರಿ ನನ್ನ ಮಕ್ಕಳು ಜಾಸ್ತಿ ಇಷ್ಟೊತ್ತಲ್ಲಿ ಯಾರು ಬಾಯಿಗೆ ಬಂದಿತ್ತು ನಕ್ಕನ ಬೀಜ ಹೆಂಗ್ ಹೋಯ್ತು ನೋಡ್ಬೋದು ಎದೆ ಹಂಗೆ ಜಲ್ಲನ್ ಬಿಡಿತ್ತು ಅವ್ನು ನಡ್ಕೊಂಡು ಹೋಯ್ತವನೆ ಕೈ ಬಟ್ಟೆ ಹಾಕೊಂಡು ಇಷ್ಟೊತ್ತಲ್ಲಿ ಗಾಡಿ ಓಡಿಸೋದು ಒಂಥರ ಮಜಾ ಗುರು ಪೊಲೀಸ್ ಅವ್ರದ್ದೆ ಸ್ವಲ್ಪ ಭಯ ಸೊ ಆ್ಯಕ್ಚುಲಿ ಇವಾಗ ಬರ್ಬೇಕಾದ್ರೆ RX ಅಲ್ಲಿ ಇಲ್ಲಿ ಆಲ್ಮೋಸ್ಟ್ ಸೋಲೂರ್ ಹತ್ರ ಪೊಲೀಸರು ಹಿಡಿದಿದ್ರು ಒಳ್ಳೆ ಪೊಲೀಸರು ಅನ್ಸುತ್ತೆ ನಿಲ್ಸಿ ಅಂದಿದ ತಕ್ಷಣ ನಾವು ನಿಲ್ಸಿದ್ವಿ ಸೊ ಇಳಿದ್ರು ಸೊ ಡ್ರಿಂಕ್ಸ್ ಮಾಡಿದಾರೆ ಅಂತ ಟೆಸ್ಟ್ ಮಾಡಿದ್ರು
ಸೊ ಆರ್ ಎಕ್ಸ್ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು. ಏನಪ್ಪ ಸೌಂಡ್ ಜಾಸ್ತಿ ಬರ್ತೈತೆ ಅಂತ ಹೇಳ್ಬಿಟ್ಟು ಅಂತ ಹೋಗೋದು ಸ್ವಲ್ಪ ನಿಧಾನಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಒಂದೆರಡು ಬುದ್ಧಿ ಮಾತು ಕೇಳಿ ಯಾವ್ಯಾರ್ಯ ಏನು ಎಲ್ಲೋಗಿದ್ರಿ ವಿಚಾರಿಸಿ ಕಳಿಸಿದ್ರು. ಸೊ ಇದಿಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾನು ನಿಮಗೆ. ಅಲ್ಲಿ ತನಕ ಮಿಸ್ ಮೀ, ಟೇಕ್ ಕೇರ್, ಬಾಯ್. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.